गळदगा खडकलाट रस्त्याचे काम मनमनी होत असल्याने पावसामुळे शेतकऱ्यांचे मोठ्या प्रमाणात नुकसान झाले आहे। त्यामुळे शेतकऱ्यांनी तहसीलदार व संबंधित अधिकाऱ्यांना निवेदन दिले आहे। गळदगा खडकलाट रस्त्याचे रुंदीकरण करण्यात येत आहे, पण रस्त्याच्या बाजूला असलेल्या ओहळी बुजविण्यात न आल्याने पावसाचे पाणी शेतकऱ्यांच्या पिकामध्ये साचून राहिले आहे। अनेक शेतकऱ्यांच्या शेतातील मातीही वाहून गेल्याने मोठ्या प्रमाणात नुकसान झाले आहे। रस्त्याचे काम मनमनी होत असल्याने पावसामुळे शेतकऱ्यांचे मोठ्या प्रमाणात नुकसान झाले आहे। याबाबत शेतकऱ्यांनी तहसीलदार व संबंधित अधिकाऱ्यांना निवेदन दिले आहे। सदर रस्ता कामासाठी SHDP योजनेअंतर्गत निधी मंजूर झाला आहे। रस्त्याचे काम सुरू असताना शेतकऱ्यांनी रस्ता रुंदीकरणास परवानगी दिली आहे, पण रस्त्याच्या दुतर्फा ओहळी निर्माण करण्याचे आश्वासन कॉन्ट्रॅक्टर अनिल बेन्नोळे यांनी दिले होते। सध्या रस्ता रुंदीकरणाचे काम सुरू असून दुतर्फा ओहळी अथवा पाणी जाण्यासाठी व्यवस्था करण्यात आलेली नाही। शेतकऱ्यांच्या नुकसानीबाबत बोलताना रतन चौगुले व अनिल चौगुले म्हणाले, रस्ता निर्मितीवेळी कॉन्ट्रॅक्टर अनिल बेन्नोळे यांनी शेतकऱ्यांची गैरसोय न होण्याकडे लक्ष देण्यात येईल, दुतर्फा ओहळी निर्माण करून शेतातून निचरा होणाऱ्या पाण्याची व्यवस्था केली जाईल असे आश्वासन दिले होते, पण काम करताना त्याकडे दुर्लक्ष केल्याने शेतकऱ्यांचे मोठ्या प्रमाणात नुकसान झाले आहे। शेतकऱ्यांना नुकसान भरपाई मिळण्याची गरज असल्याचे सांगितले। ಇದು ಗಳದಗ ಬಸ್ ಸ್ಟ್ಯಾಂಡು ಪಟನವಾಡಿ ಇದು ಮೇನ್ ರೋಡ್ ಆಗೈತ್ರಿ, ಮತ್ತು ಇಲ್ಲಿ ಇರ್ತಕ್ಕಂಥ ಈ ಕಾಂಟ್ರಾಕ್ಟ್ರ ಇದು ರೈತರ ಹೊಲಗಳಿಗೆ ಒಗಳಿ ತೆಗಿಲ್ದನ ರೋಡ್ ಚಾಲು ಮಾಡಿದಾರೆ ರೀ, ಫಸ್ಟ್ ತಪ್ಪಿದ, ಮತ್ತೊಂದು ಏನಾಗಿತ್ತು ರೀ ಮಳೆಗಾಲ ಇಲ್ಲಾಗಿತ್ತು, ಈಗ ಮಳೆಗಾಲ ಸ್ಟಾರ್ಟ್ ಆಗೈತಿ, ಮತ್ತು ಯಾರೋ ರೈತರು ಹೇಳ್ರಿ ಯಾವುದೋ ರೀತಿಯಿಂದ ಈ ಕಾಂಟ್ರಾಕ್ಟ್ರ ಅದನ್ನು ಕೇರ್ ತೊಗೊಂಡ ರೈತರ ಭಾಳ ನುಕ್ಸಾನ್ ಮಾಡಿದಾನೆ, ಮತ್ತು ರೋಡ್ ಏನು ಮಾಡಿದಾನೆ ರೀ ಕಚ್ಚಾ ಮಾಡಿದಾನೆ ರೀ। ಗಳತಗಾದಿಂದ ಖಡಕ್ಲಾಟ್ವರೆಗೆ ಡಾಂಬ್ರೀಕರಣ ಚಾಲು ಆಗಿದೆ, ಮತ್ತು ಕಾಂಟ್ರಾಕ್ಟರ್ ಅವರು ಇದು ಡ್ರೈನೇಜ್ ತೆಗೆದಿಲ್ಲ ಏನಿಲ್ಲ ಹಾಗೆ ರೋಡ್ ಮಾಡ್ತಾ ಇದ್ದಾರೆ। ಅವ್ರಿಗೆ ಕೆಲವೊಂದು ಸಾರಿ ನಾವು ಹೇಳಿದ್ದೇವೆ ಡ್ರೈನೇಜ್ ತೆಗೆಸ್ರಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ, ಆದ್ರೂ ಕೇರ್ ಮಾಡಿಲ್ಲ ಅವರು। ಈಗ ನಮ್ದು 10-15 ಎಕರೆ ತಂಬಾಕೆಲ್ಲ ಲುಕ್ಸಾನ್ ಆಗಿದೆ, ಲುಕ್ಸಾನ್ ಭರಪಾಯಿ ಕೊಡಬೇಕು, ಇಲ್ಲಾದ್ರೆ ನಾವು ಹೋರಾಟ ಮಾಡ್ತೇವೆ, ರೋಡ್ ಬಂದ್ ಮಾಡ್ತೇವೆ। ಡ್ರೈನೇಜ್ ಇನ್ನ ತೆಗ್ಯಾಡ್ದಿವ್ರಿ, ಅದನ್ನ ಜರ್ಜನ ಬಂದದ್ದು ತಕ್ಕೊಂಡ್ ಬಂದಿವ್ರಿ, ನೀರ್ ಹೋಗ್ಲತ್ತ ನಾವ್ ಇಷ್ಟು ನೀರ್ ಬರ್ತಿತ್ತು ನಮ್ಗೂ ಕಣ್ಕೋದ್ರಿ ಅದಲ್ರಿ ಮಣ್ಣು ಹೋಗ್ತಿದ್ದೆ ಹಂಗ ಹೋಗ್ತಿದ್ದೆ ಅದ್ರ ಜರ್ಜನ ತಕೊಂಡ್ ಬಂದಿವ್ರಿ, ನಾವ್ ಜರ್ಜನ ತಕೊಂಡ್ ಬಂದಿವ್ರಿ, ನೀರ್ ಹೋಗಂಗಿಲ್ಲ ಅದಲ್ರಿ ಸರ್, ಯಾರು ರೈತರು ತಕರಾರು ಮಾಡಿಲ್ಲ ಏನಿಲ್ಲ, ಮತ್ತೆ ದೊಡ್ಡ ಡ್ರೈನೇಜ್ ತೆಗಿಬಿಟ್ಟು ನೀವು ಎಷ್ಟೇ ಸಣ್ಣ ತೆಗ್ದಿರಿ ಡ್ರೈನೇಜ್ ಐತ್ರಿ ಸರ್, ಡ್ರೈನೇಜ್ ರೋಡ್ ಮಾಡಿದಾರೆ ನೀರ್ ಹೋಗ್ಬೇಕು ನೋಡ್ರಿ, ಮೂರ್ 75 ರಸ್ತಾ ನಿರ್ಮಿತಿಮುಳೆ ಮನ್ಮಾನಿಪಣ ಝಾಲ್ಯಾನೆ ಸಂಭಾಜಿ ತೆಲ್ವೇಕರ್, ಮಹಾಂತೇಶ್ ಹವನ್ನವರ್, ಅನ್ನಪ್ಪಾ ಕಮತೆ, ಅಜಿತ್ನಾಥ್ ಚೌಗುಲೆ, ರಾಮನಾಥ್ ಚೌಗುಲೆ, ದಾದೂ ಸುಳ್ಕುಡೆ, ಅನಿಲ್ ಸುಳ್ಕುಡೆ, ಬಾಳೂ ಸುಳ್ಕುಡೆ ಅಶಾ ಶೇತಕರ್ಯಾಂಚೆ ನುಕ್ಸಾನ್ ಝಾಲೆ ಆಹೆ। ಶೇತಕರ್ಯಾಂನಾ ನುಕ್ಸಾನ್ ಭರಪಾಯಿ ಮಿಳಣ್ಯಾಸಾಠಿ ಗ್ರಾಮ ವಿಕಾಸ ಅಧಿಕಾರಿ, ತಹಸೀಲ್ದಾರ್ ವ ಸಂಬಂಧಿತ ಅಧಿಕಾರ್ಯಾಂನಾ ನಿವೇದನೆ ದೇಣ್ಯಾತ್ ಆಲಿ ಆಹೆತ್। ಶೇತಕರ್ಯಾಂನಾ ಕಾಂಟ್ರಾಕ್ಟರ್ನೆ ನುಕ್ಸಾನ್ ಭರಪಾಯಿ ನ ದಿಲ್ಯಾಸ್ ರಸ್ತ್ಯಾಚೆ ಉರ್ವರಿತ್ ಕಾಮ್ ಕರು ನ ದೇಣ್ಯಾಚಾ ಇಶಾರಾಹೀ ಶೇತಕರ್ಯಾಂನೀ ದಿಲಾ ಆಹೆ। त्यासाठी पिकांचे व माती वाहून गेलेले नुकसान शेतकऱ्यांना त्वरित मिळण्याची मागणी करण्यात येत आहे।